ಕೆಲ ಡಾಕ್ಟರ್ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ 2020 ನಾವು ಹೇಗೆ ಕರಾಳ ಅನ್ಕೊಂಡಿವೋ ಹಾಗೇನೆ 2021 ಒಳ್ಳೇದಾಗ್ಲಿ ಎನ್ನುವ ಶುಭ ಒಂದು ಮನಸ್ಸಿನೊಂದಿಗೆ ನಾವು ಪ್ರತಿ ವರ್ಷ 1ನೇ ತಾರೀಕಿಗೆ ಆಚರಣೆ ಮಾಡ್ತಿದ್ವಿ, ಅಂದ್ರೆ ಹೋದ ವರ್ಷ ಮಾಡಿದೀವಿ, ಬರುವ ಮುಂಬರುವ ವರ್ಷಗಳನ್ನು ಕೂಡ ಮಾಡ್ತೀವಿ. ಕಾರಣಾಂತರಗಳಿಂದ ನಿನ್ನೆ ಆಗಲಿಲ್ಲ ಮಾಡೋದಕ್ಕೆ, ಅದಕ್ಕೆ ಇವತ್ತು ತಮ್ಮೆಲ್ಲರ ಜೊತೆಗೆ ಈ ಒಂದು ಸಂಭ್ರಮ ಆಚರಣೆಯಿಂದ ಮಾಡಬೇಕು ಅಂತ ಅನ್ಕೊಂಡು ಎಷ್ಟೋ ದಿವಸಗಳವರೆಗೂ ಒಬ್ಬರಿಗೊಬ್ಬರು ಕೂಡಿದ್ದಿಲ್ಲ. ನಾವು ಅನಂತರದ ದಿನಗಳಲ್ಲಿ ನಾವು ಕೂಡ್ತಾ ಬಂದಿದ್ದೇವೆ. ಹಾಗೇನೆ ಮತ್ತೆ ಎಂದು ಕೂಡ ಹೀಗೆ ನಾವು ದೂರ ದೂರ ಆಗೋದು ಬೇಡ. ಎಲ್ಲರೂ ಕೂಡ ಇದು ಈ ಒಂದು ಸಂಬಂಧ ಅನುಬಂಧ ಏನಿದೆ ಇದು ಭಗವಂತನ ಲೀಲೆ, ನಮ್ಮೆಲ್ಲರನ್ನ ಇಲ್ಲಿ ಸೇರೋದಕ್ಕೆ ಸೇರುವಂತೆ ಪ್ರೇರಣೆ ಮಾಡಿದೆ. ಆ ಗುರುಗಾಯರ ಪ್ರೇರಣೆಯಿಂದಾಗಿ ನಾವೆಲ್ಲ ಯಾವ ಜನ್ಮದ ಬಂಧವೋ ಏನೋ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಶುಭ ಹಾರೈಕೆಗಳು ಇದ್ದರೂ ಕೂಡ ನಮ್ಮ ಜೊತೆಗೆ ಇದ್ದಾವೆ. ಮುಂದೆಯೂ ಕೂಡ ನೀವೆಲ್ಲರೂ ನಮ್ಮ ಜೊತೆಗೆ ಇರ್ತೀರಿ, ನಿಮ್ಮ ಪ್ರೀತಿ ಹಾರೈಕೆ ಎಲ್ಲವೂ ಕೂಡ ನಮ್ಮ ಜೊತೆಗೆ ಇರ್ತದೆ, ಹಾಗೂ ನಮ್ಮ ಪ್ರೀತಿ ವಿಶ್ವಾಸ ಸ್ನೇಹ ಎಂದಿದ್ದು ಕೂಡ ನಿಮ್ಮ ಜೊತೆಗೆ ಇರ್ತದೆ ಎನ್ನುವ ಒಂದು ಕಳಕಳಿಯ ಮಾತಿನೊಂದಿಗೆ ಇವತ್ತು ಈ ಒಂದು ಸಂಭ್ರಮಾಚರಣೆ ಮಾಡೋದಕ್ಕೆ ಕಾರಣೀಕರ್ತರು ಅಂತ ಹೇಳಿದ್ರೆ ನಮ್ಮ ಯೇಸು ಸರ್ ಜೊತೆ. ಯೇಸು ಸರ್ ನಿಜವಾಗ್ಲು ಆಗ್ಲೇ ನಮ್ಮ ಅಣ್ಣವ್ರು ಹಾಗೆ ಹೇಳಿದ್ರು, ಆ ಕಳ್ಳನಂತೆ ಈ ದಾನಿಯಾದೆ ಅಂತ. ಅವರು ನಮಗೆ ನಿಲುಕದ ನಕ್ಷತ್ರ, ಅವರಿರುವ ಯಂತ್ರ ಬಹಳ ದೊಡ್ಡದು. ನಮ್ಮ ಹಾಗೇನೆ ನಮ್ಮ ಸರ್ ಬಂದಾರ ಉಪದೇಶದವರು ಕೂಡ, ನಮ್ಮ ದ್ಯಾಮಣ್ಣವ್ರ ಸರ್, ಇವರೆಲ್ಲ ಬಹಳ ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂತ ಮಹನೀಯರು, ಆದ್ರೂ ಕೂಡ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಾಗಿ ಬೆರೆತು ಇಲ್ಲಿ ನಾವೆಲ್ಲ ನಿಮ್ಮ ಹಾಗೆ ನೀವು ನಮ್ಮ ಹಾಗೆ ಅಂತೇಳಿ ನಮ್ಮ ಜೊತೆಗೆಲ್ಲ ಇರ್ತಾರಲ್ಲ, ಅದು ನಮ್ಮ ಸೌಭಾಗ್ಯ ಅಂತ ನಾವು ಅನ್ಕೊಳ್ಬೇಕು. ಇವತ್ತು ನೋಡ್ರಿ ನಮ್ಮ ಯೇಸು ಸರ್ ಕೇಕ್ ತಂದಿದ್ದಾರೆ ನಮ್ಮ ಸಲುವಾಗಿ, ಮತ್ತೆ ಖಾರ ಅದೆಲ್ಲ ತಂದಿದ್ದಾರೆ ಎಲ್ರಿಗೂ. ಇದು ನಾವು ತರಬೇಕು ಅಂತ ಹೊರಟೊತ್ತಾಗ ಬೆಳಗ್ಗೆ ಸರ್ ಬಂದ್ರು, ಇಲ್ಲ ನಾನು ಹಿಂಗ್ ಮಾಡಿದ್ದೀನಿ ಅಂತ. ನನಗೇನ್ ಹೇಳೋಕೆ ಗೊತ್ತಿಲ್ಲ ಅವರ ಪ್ರೀತಿ ವಿಶ್ವಾಸಕ್ಕೆ. ಕೆಲವೊಂದ್ ಸತ ಮನಸ್ಸು ತುಂಬಿ ಬಂದ್ಬಿಡ್ತದೆ ಇಂಥ ಇವ ನೆಡದಾಗ, ಯಾಕಂತಂದ್ರೆ ನಾವು ಅಂದ್ಕೊಂಡದೇ ಒಂದು, ಆ ದೈವ ಬಗೆಯೋದು ಇನ್ನೊಂದು, ಬಟ್ ಬೇರೆ ನೀವು ಪ್ರೀತಿಯ ರೀತಿಯಲ್ಲಿ ಇದೆಲ್ಲ ಬೆರೆತಾಗ ಬಗೆದಾಗ ನಮಗೆ ಅದಕ್ಕೆ ಮಾತಾಡೋದಕ್ಕೆ ಮಾತುಗಳು ಸಾಲದು. ಅದಕ್ಕೋಸ್ಕರ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ಸಂಭ್ರಮಾಚರಣೆಯನ್ನ ಮಾಡೋಣ. ಅದಕ್ಕೆಲ್ಲ ಮೂಲ ಕಾರಣೀಕರ್ತರೆಲ್ಲರೂ ನೀವೆಲ್ಲರೂ, ನೀವೆಲ್ಲ ಇದ್ರೆ ನಾವು, ಇಲ್ಲಾಂದ್ರೆ ನಾವೇನು ಇಲ್ಲ. ಜನ ಸೇರಿದ್ರೆ ಜಾತ್ರೆ, ಹಾಗೆ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಮ್ಮೆಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಭಗವಂತ ಒಳಿತನ ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂಭ್ರಮಾಚರಣೆ ಮಾಡೋಣ. ಕೇಕನ್ನ ಕಟ್ ಮಾಡುವುದರ ಮೂಲಕ